ओम श्री परमात्मने नमः। अतः पञ्चदशोऽध्यायः पुरुषोत्तमयोग। ई अध्यायदल्लि कृष्ण अद्भुतवादंत सृष्टिय रहस्यवन्न अर्जुनिगे तिळिस्ताने। आ मुखांतर अर्जुन जागदल्लि कूत ಎಲ್ಲ ಭಗವದ್ಗೀತೆಯ ಪಾರಾಯಣ ಮಾಡ್ತಾ ಇರುವಂತವರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಇದನ್ನ ಅತ್ಯಂತ ಉತ್ಕೃಷ್ಟವಾದಂತಹ ಶಾಸ್ತ್ರ ಅಂತಲೂ ಕೂಡ ಕೃಷ್ಣ ಹೇಳ್ತಾನೆ. ಈ ಪ್ರಪಂಚ ನಮ್ಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತ ರಹಸ್ಯ. ಎಲ್ಲ ಧರ್ಮಗಳು ಕೂಡ ದೇವರನ್ನ ಮೇಲಿದ್ದಾನೆ ಅಂತ ಭಾವಿಸ್ತೇವೆ. ಹಾಗೆ ಇಲ್ಲೂ ಕೂಡ ಆ ಭಾವನೆ ನಮ್ಮದು ಉಪಯೋಗಿಸ್ಕೊಳ್ತಾನೆ ಕೃಷ್ಣ. ಈ ವಿಶ್ವ ಅನ್ನೋದು ಒಂದು ಅಡಿಮೆ ಬುಡಮೇಲಾದಂತಹ ಒಂದು ವೃಕ್ಷ. ಇದ್ರ ಬೇರೆಲ್ಲೋ ಮೇಲಿದೆ ಪರಮಾತ್ಮನಲ್ಲಿ. ಕೆಳಗಡೆಗೆ ಎಲೆಗಳು ಕೊಂಬೆಗಳು ಎಲ್ಲವೂ ಇದ್ದಾವೆ. ಈ ಎಲೆಗಳು ಕೊಂಬೆಗಳು ಇತ್ಯಾದಿಗಳು ಜ್ಞಾನಗಳು, ಬೇರೆ ಬೇರೆ ಜ್ಞಾನ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಆ ಜ್ಞಾನದ ಮುಖಾಂತರ ಮುಕ್ತಿ ಸಾಧ್ಯ ಅಂತ ಹಾಗಾಗಿ ಹೇಳ್ತಾನೆ. ಆದಿಪುರುಷನೇ ಬೇರಾಗಿರುವ ಜಗದ್ರೂಪಿ ವೃಕ್ಷವು ಅವಿನಾಶಿಯಾಗಿದೆ. ಇದು ಹಿಂದೂ ಇತ್ತು, ಈಗಲೂ ಇರುತ್ತೆ, ಮುಂದೂ ಇರುತ್ತೆ. ಎಲ್ಲ ವೇದಗಳು ಕೂಡ ಇದರ ಎಲೆಗಳು ಅಂತ ಹೇಳ್ತಾನೆ. ಈ ವೃಕ್ಷದ ಎಲೆಗಳೇನಿದೆ ಅದು ವೇದಗಳು ಅಂತ ಹೇಳ್ತಾನೆ. ವೇದ ಅಂದ್ರೆ ನಾಲೆಜ್ ಅಂತ ಅಷ್ಟೆ. ಹಾಗೆ ಆ ಜಗದ್ರೂಪಿ ಅಶ್ವತ್ಥ ವೃಕ್ಷನು ಮೂಲತಃ ತತ್ವತೆಯಿಂದ ತಿಳಿದವನು ವೇದದ ತಾತ್ಪರ್ಯವನ್ನು ತಿಳಿದಿದ್ದಾನೆ. ಈ ಸೃಷ್ಟಿಯ ರಹಸ್ಯವನ್ನು ಅರ್ಥ ಮಾಡಿಕೊಂಡವನು ಆತ್ಮಜ್ಞಾನಿ ಅಂತ ಕೃಷ್ಣ ಹೇಳ್ತಾನೆ. ಮುಂದುವರೆದು ಈ ಇದು ವಿಶ್ವ ವೃಕ್ಷ ಅಥವಾ ಈ ವೃಕ್ಷ ಅಶ್ವತ್ಥ ಹೇಗೆ ಬೆಳೆದಿದೆ ಅಂದ್ರೆ ತ್ರಿಗುಣ ರೂಪಿ. ನಾವು ನೋಡ್ಕೊಂಡು ಬಂದು 14ನೇ ಅಧ್ಯಾಯದಲ್ಲಿ ಸತ್ವಗುಣ ರಜೋಗುಣ ತಮೋಗುಣದಿಂದ ಬೆಳೆದಿರುವಂತ ಆಸೆ ಆಕಾಂಕ್ಷೆ ಏನೆಲ್ಲ ಇದಾವೆ ಅವೆಲ್ಲವೂ ಕೂಡ ಇಲ್ಲಿ ಕೊಂಬೆಗಳು ರಂಬೆಗಳಾಗಿ ಬರ್ತವೆ. ಎಲ್ಲ ಕಡೆ ಹರಡ್ಕೊಂಡಿದೆ ಇದು. ಕರ್ಮದಿಂದ ನಾವು ಬಂಧಿತರಾಗ್ತೀವಿ. ಅಹಂಕಾರ ಮಮಕಾರ ವಾಸನಾರೋಪಿಯಾದಂತವು ಎಲ್ಲವೂ ಕೂಡ ಈ ವೃಕ್ಷದಲ್ಲಿದೆ. ಇದು ಮೇಲೆ ಕೆಳಗೆ ಎಲ್ಲ ಕಡೆಯಲ್ಲೂ ಹರಡಿಕೊಂಡಿರುವಂತಹ ಅದ್ಭುತವಾದಂತಹ ವೃಕ್ಷ ಅಂತ ಹೇಳ್ತಾನೆ. ಹೇಳಿದ ನಂತರ ಒಂದು ಅದ್ಭುತ ರಹಸ್ಯವನ್ನ ಕೃಷ್ಣ ಹೇಳ್ತಾನೆ. ನಾನು ಈ ಎರಡು ಶ್ಲೋಕದಲ್ಲಿ ವಿವರಿಸೋ ಹಾಗಿಲ್ಲ, ಅದು ಕಾಣೋದಿಲ್ಲ. ಇದು ವಿವರಿಸಲಾಗದ ಚೈತನ್ಯವನ್ನು ವಿವರಿಸುವಂತಹ ಪ್ರಯತ್ನ. ಆದ್ರಿಂದ ವಿಚಾರ ಕಾಲದಲ್ಲಿ ಅದರ ಸ್ಥಿತಿ ಹೇಗಿದೆ ಅನ್ನೋದು ಕಂಡುಬರೋ ನಮ್ಗೆ ಹಾಗೆ ಕಾಣಲ್ಲ. ಇದರ ಆದಿ ಆಗ್ಲಿ ಅಂತ್ಯ ಆಗ್ಲಿ ಕೂಡ ಇಲ್ಲ, ಉತ್ತಮ ರೀತಿಯ ಸ್ಥಿರತೆಯೂ ಇಲ್ಲ. ಇದು ಬದಲಾಗ್ತಾ ಹೋಗ್ತಾ ಇರುವಂತಹ ಪ್ರಪಂಚ. ಹಾಗಾಗಿ ಅಹಂಕಾರ ಮಮಕಾರ ವಾಸನಾರೂಪಿ ಗಟ್ಟಿಯಾದ ಬೇರುಗಳುಳ್ಳ ಜಗತ್ರೂಪಿ ಅಶ್ವತ್ಥ ವೃಕ್ಷವನ್ನು ವೈರಾಗ್ಯ ರೂಪದ ಶಸ್ತ್ರದಿಂದ ಕತ್ತರಿಸ್ತು ಅಂತ ಅರ್ಜುನಿಗೆ ಹೇಳ್ತಾರೆ. ಇದನ್ನ ಬಿಟ್ಟೋಗಿರೋ ದಾರಿ ಏನು ಅಂತಂದ್ರೆ, ಮೋಕ್ಷ ಪಡೆಯೋಕಿರೋ ದಾರಿ ಏನು ಅಂತಂದ್ರೆ ವೈರಾಗ್ಯ. ಇದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ವಿಶ್ವನ, ಅರ್ಥ ಮಾಡ್ಕೊಳ್ಲಿಕ್ಕಾಗದೇ ಇರೋದನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡುವಂಥದ್ದು ಅಂತ ಹೇಳ್ತಾನೆ. ಮುಂದುವರೆದು ಎಲ್ಲ ಕಡೆಯಲ್ಲೂ ಕೂಡ ಈ ಪ್ರಕೃತಿಯಲ್ಲಿ ಪರಮಾತ್ಮನನ್ನು ಚೆನ್ನಾಗಿ ಅರಸಬೇಕು. ಯಾಕೆಂದ್ರೆ ಒಂದು ಸಾರಿ ಶರೀರದಿಂದ ಬಿಡುಗಡೆ ಆದಂತ ಇಂತಹ ಚೈತನ್ಯಗಳು ಮತ್ ಪುನಃ ಸಂಸಾರಕ್ಕೆ ಬರೋದಿಲ್ಲ. ಇದನ್ನ ಮೋಕ್ಷ ಅಂತ ಕರಿತೀವಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅಂತ ಮಹಾ ಚೈತನ್ಯಕ್ಕೆ ಶರಣಾಗಿ ಇದನ್ನ ತಿಳ್ಕೋಬೇಕು. ಶ್ರವಣ ಮನನ ನಿಧಿಧ್ಯಾಸನದಿಂದ ಪ್ರಯತ್ನ ಮಾಡ್ಬೇಕು ಅನ್ನುವಂತ ಪ್ರಯತ್ನದ ಮಾರ್ಗವನ್ನು ಕೂಡ ಹೇಳ್ತಾರೆ. ಈ ಮುಕ್ತಿ ಅನ್ನುವಂತ ಸ್ಥಿತಿ ಎಲ್ಲಿದೆ ಅಂತಂದ್ರೆ ಅಥವಾ ಹೇಗಿದೆ ಅಂತಂದ್ರೆ ಅದು ಅದ್ಭುತವಾದಂತಹ ಬಿಡುಗಡೆ. ಅದನ್ನ ಸೂರ್ಯನಿಂದ ಆಗ್ಲಿ ಚಂದ್ರನಿಂದಾಗ್ಲಿ ಅಥವಾ ಬೆಂಕಿಯಿಂದಾಗ್ಲಿ ಅದನ್ನ ನೋಡೋಕ್ ಬರೋದಿಲ್ಲ. ಅವುಗಳಿಂದಲೇ ಈ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಬೆಂಕಿ ಇದ್ದಾನೆ. ಆದ್ರಿಂದ
ಆ ಮೋಕ್ಷ ಅನ್ನೋದು ಯಾವ ಜಾಗ ಅಂದ್ರೆ ಎಲ್ಲಿ ಹೋದ ನಂತರ ಪುರುಷನಿಗೆ ಮತ್ ಪುನಃ ಜನ್ಮ ಬರೋದಿಲ್ವೋ ಆ ಜಾಗವನ್ನ ಮೋಕ್ಷಸ್ತಮ ಅಂತ ಕರಿತೀವಿ. ಹಾಗಾಗಿ ತುಂಬಾ ಸುಂದರವಾಗಿ ಹೇಳ್ತಾನೆ ಕೃಷ್ಣ, ಯದ್ ಗತ್ವ ನ ನಿವರ್ತಂತೆ ತದ್ದಾಮ ಪರಮಮ್ಮ. ಎಲ್ಲಿಗೆ ಹೋದ ಆಗಿದ್ದೇನೆ ಅಂತ ಹಿಂದೆ ಹೇಳಿದಂತ ಮಾತನ್ನ ಪುನಃ ಹೇಳ್ತಾನೆ. ಹೇಗೆ ಬೇರೆ ಬೇರೆ ಜೀವಿ ಆದಾಗ ಹೊಸ ಜೀವಿ ಉದಿಸುತ್ತೆ ಅನ್ನೋದನ್ನು ಹೇಳ್ತಾನೆ. ಅವನ ಅಂಶದಿಂದ ಆದಂತ ಹೊಸ ಹೊಸ ಗುಳ್ಳೆಗಳು ಅಂದ್ರೆ ಹೊಸ ಹೊಸ ಜೀವಿಗಳು ಇಂದ್ರಿಯಗಳನ್ನು ಆಕರ್ಷಿಸುತ್ತವೆ ಅಂತ ಅಂದ್ರೆ ಹೊಸ ಜೀವಿಯಾಗಿ ಸೃಷ್ಟಿಯಾಗುವಂತಹ ಸಾಧ್ಯತೆಯನ್ನು ಕೂಡ ಇಲ್ಲಿ ಕೃಷ್ಣ ನಮಗೆ ಹೇಳ್ತಿದ್ದಾನೆ. ಹಾಗೆ ಮುಂದುವರೆದು ಹೇಗಾಗತ್ತೆ ಅಂದ್ರೆ ಗಾಳಿ ಹೇಗೆ ಪರಿಮಳವನ್ನು ಒಂದ್ ಕಡೆಯಿಂದ ಒಂದ್ ಕಡೆಗೆ ತಗೊಂಡೋಗುತ್ತೋ ಹಾಗೇನೆ ತ್ಯಜಿಸಿದ ಶರೀರದಿಂದ ಜೀವಾತ್ಮನು ಮುಂದಿನ ಶರೀರಕ್ಕೆ ಹೋಗುವಂತಹ ಒಂದು ಅದ್ಭುತವನ್ನ ಕೃಷ್ಣ ವಿವರಿಸುವಂತಹ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಮುಕ್ತಿ ಆಗುವವರೆಗೂ ಕೂಡ ಪುನರ್ಜನ್ಮದ ಸಾಧ್ಯತೆ ಪುನರ್ಜನ್ಮ ಅನಿವಾರ್ಯವಾಗಿರೋದನ್ನ ಕೃಷ್ಣ ಇಲ್ಲಿ ನಮಗೆ ಹೇಳ್ತಾನೆ. ಆ ರೀತಿ ಗರ್ಭಪ್ರವೇಶ ಮಾಡಿದಂತಹ ಚೈತನ್ಯ ಕಣ್ಣು ಕಿವಿ ಚರ್ಮ ನಾಲಿಗೆ ಮೂಗು ಮತ್ತು ಮನಸ್ಸು ಇವುಗಳನ್ನು ಆಶ್ರಯಿಸಿ ವಿಷಯಗಳನ್ನು ಅನುಭವಿಸಲು ಪ್ರಾರಂಭ ಮಾಡ್ತಾನೆ. ಮುಂದುವರೆದು ಹೇಳ್ತಾನೆ, ಶರೀರವನ್ನು ಬಿಟ್ಟು ಹೋಗುವಾಗ ಇಲ್ಲದೆ ಶರೀರದಲ್ಲಿ ಇರುವಾಗ ವಿಷಯ ಭೋಗಗಳನ್ನು ಭೋಗಿಸುವ ಇಲ್ಲವೇ ಮೂರು ಗುಣಗಳಿಂದ ಕೂಡಿದಾಗಲೂ ಕೂಡ ಅಜ್ಞಾನಿಗಳಿಗೆ ಈ ಮಹಾ ಚೈತನ್ಯ ಕಾಣಿಸಿಕೊಳ್ಳೋದಿಲ್ಲ. ಕೇವಲ ಜ್ಞಾನದೃಷ್ಟಿ ಉಳ್ಳಂತಹ ಮಹಾ ವ್ಯಕ್ತಿಗಳಿಗೆ ಈ ಚೈತನ್ಯದ ಅರಿವಾಗುತ್ತೆ. ಈ ಶರೀರದ ಅಸ್ಥಿರತೆ ಅಥವಾ ಇದರ ಅಶಾಶ್ವತತೆಯ ಅರಿವು ಅವರಿಗಾಗತ್ತೆ ಅಂತ ಹೇಳುವಂಥದ್ದು. ಆದ್ರಿಂದ ಪ್ರಯತ್ನಶೀಲವಾದಂತಹ ಯೋಗಿ ಜನರು ತಮ್ಮ ಹೃದಯದಲ್ಲಿ ಸ್ಥಿತನಾದ ಆತ್ಮನನ್ನು ತತ್ವತಃ ತಿಳಿಯಬಲ್ಲವರು ಉಳಿದವರಿಂದ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಮುಂದುವರೆದು ಸಂಪೂರ್ಣ ಜಗತ್ತನ್ನು ಪ್ರಕಾಶಗೊಳಿಸುವ ಸೂರ್ಯನ ತೇಜಸ್ಸು, ಚಂದ್ರನ ತೇಜಸ್ಸು, ಅಗ್ನಿಯಲ್ಲಿರುವ ತೇಜಸ್ಸು ಕೂಡ ನನ್ನದೇ ಅಂತ. ಅಂದ್ರೆ ಇಲ್ಲೇನ್ ಸೃಷ್ಟಿಯಲ್ಲಿ ನಾವು ನೋಡ್ತೀವಿ, ಎಲ್ಲ ಅಂಶಗಳು ಕೂಡ ಭಗವಂತನಿಂದ ಆಗಿರುವಂಥದ್ದು. ನಾವು ಕೂಡ ಒಂದು ಬೆಳಕೆ, ವ್ಯಕ್ತಿಯು ಕೂಡ ಒಂದು ಬೆಳಕೆ ಅಂತ ಹೇಳ್ತಾನೆ. ಮುಂದುವರೆದು ನಾನೇ ಪೃಥ್ವಿಯಲ್ಲಿ ಪ್ರವೇಶಿಸಿ ನನ್ನ ಶಕ್ತಿಯಿಂದ ಎಲ್ಲ ಪ್ರಾಣಿಗಳನ್ನು ಧರಿಸುತ್ತೇನೆ. ಎಲ್ಲ ಪ್ರಾಣಿಗಳನ್ನ ಜೀವನವನ್ನು ನಡೆಸುವಂತಹ ಶಕ್ತಿಯಾಗಿ ನಾನೇ ಬರ್ತೀನಿ ಮತ್ತು ಚಂದ್ರನಾಗಿ ಸಸ್ಯಗಳನ್ನ ವನಸ್ಪತಿಗಳನ್ನ ಪೋಷಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಇಷ್ಟ ತನಕ ವಿಜ್ಞಾನ ಇದರೊಳಗೆ ಏನ್ ಹೇಳಿಲ್ಲ ಅಂದ್ರೆ ಇದು ಮುಂದೆ ಹೇಳೋದಿಲ್ಲ ಅಂತೇನು ಅರ್ಥ ಅಲ್ಲ. ಚಂದ್ರ ಕೃಷ್ಣನ ಪ್ರಕಾರ, ಭಗವದ್ಗೀತೆಯ ಪ್ರಕಾರ ವನಸ್ಪತಿಗಳನ್ನ ಪೋಷಣೆ ಮಾಡುವಂತಹ ಚೈತನ್ಯ ಅನ್ನುವಂಥದ್ದನ್ನು ಕೃಷ್ಣ ಹೇಳ್ತಾನೆ. ಜೊತೆಗೆ ವೈಶ್ವಾನರ ರೂಪದಿಂದ ಇರುವಂತಹ ನಾನು ಎಲ್ಲ ಜೀವಿಗಳು ತಗೊಳ್ಳುವಂತಹ ಆಹಾರವನ್ನ ಜೀರ್ಣಿಸುತ್ತೇನೆ ಅಂತ ಹೇಳ್ತಾನೆ. ನಾನೇ ಎಲ್ಲ ಪ್ರಾಣಿಗಳ ಶರೀರದ ಸ್ಥಿತನಾಗಿ ಪ್ರಾಣ ಅಪಾನಗಳಿಂದ ಕೂಡಿದ ವೈಶ್ವಾನರ ಅಗ್ನಿ ರೂಪಿಯಾಗಿ ನಾಲ್ಕು ಪ್ರಕಾರವಾದ ಅನ್ನವನ್ನು ಜೀರ್ಣಗೊಳಿಸುತ್ತೇನೆ. ನಾವಿಲ್ಲಿ ಗಮನಿಸಬೇಕಾಗಿದ್ದೇನು ಅಂದ್ರೆ, ವಿ ಡೋಂಟ್ ಬೀಟ್ ಅವರ್ ಹಾರ್ಟ್, ಇಟ್ ಬೀಟ್ಸ್. ವಿ ಡೋಂಟ್ ಡೈಜೆಸ್ಟ್ ಥಿಂಗ್ಸ್, ಇಟ್ ಹ್ಯಾಪನ್ಸ್. ವಿ ಡೋಂಟ್ ಬ್ರೀತ್, ಇಟ್ ಬ್ರೀತ್ಸ್. ಈ ಎಲ್ಲ ನನ್ನಿಂದ ಆಗ್ತಿದೆ ಅನ್ನುವಂತ ಅಂಶವನ್ನ ಅರ್ಥ ಮಾಡೋಕ್ಕೋಸ್ಕರ ಕೃಷ್ಣ ಇನ್ನೊಂದ್ಸಾರಿ ನಮ್ಗೆ ಹೇಳ್ತೀನಿ. ಮುಂದುವರೆದು ತಾನು ಎಲ್ಲಿದ್ದೀನಿ ಅಂತ ಹೇಳ್ತಾನೆ ನೋಡಿ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನಾನಿದ್ದೇನೆ, ಅಂತರ್ಯಾಮಿಯಾಗಿ ನೆಲೆಸಿದ್ದೇನೆ. ನನ್ನಿಂದಲೇ ಸ್ಮೃತಿ ಜ್ಞಾನ ಉಂಟಾಗುತ್ತೆ. ಸೊ ನಮ್ಗೇನ್ ಜ್ಞಾನ ಇದೆ ಆ ಜ್ಞಾನ ಭಗವಂತ ಹೇಳ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ, ಅದು ಅವನಿಂದಲೇ ಆಗಿತ್ತು ಅಂತ. ಮತ್ತು ನನ್ನಿಂದಲೇ ಮನುಷ್ಯನಿಗೆ ಸಂಶಯ ನಿವಾರಣೆಯು ಸಹ ಆಗುತ್ತದೆ. ಇಳಿಬೇಕಾದಂಥದ್ದು ಈ ಮಹಾ ಚೈತನ್ಯ ಅನ್ನುವಂತ ಮಾತು ಹೇಳ್ತಾನೆ. ಮುಂದುವರೆದು ವೇದಗಳು ನಾನೇ ಅಂತ ಹೇಳ್ತಾನೆ.
ವೇದವನ್ನು ವೇದವನ್ನು ಬಲ್ಲವನು ನಾನೇ ಅಂತ ಹೇಳ್ತಾನೆ. ಅಂದ್ರೆ ಜ್ಞಾನ ನಾನೇ, ಜ್ಞಾನವನ್ನು ಬಲ್ಲವನು ನಾನೇ ಅಂತ ಹೇಳ್ತಾನೆ. ಹಾಗೇನೆ ಈ ಜಗತ್ನಲ್ಲಿ ನಾವು ಗಮನಿಸ್ತೇವೆ ಎರಡು ರೀತಿಯಾದಂತಹ ಚೈತನ್ಯಗಳಿವೆ, ಒಂದು ಪ್ರಕೃತಿ ಒಂದು ಪುರುಷ ಅಂತ. 13ನೇ ಅಧ್ಯಾಯದಲ್ಲಿ ಇದನ್ನು ಪೂರ್ಣ ಡೀಟೇಲ್ ಆಗಿ ನೋಡ್ಕೊಂಡಿರ್ತೀವಿ. ಒಂದು ಹೋಗುವಂಥದ್ದಿದೆ, ಒಂದು ಹೋಗದೇ ಇರುವಂತದ್ದಿದೆ. ಅದನ್ನ ಇಲ್ಲಿ ಮತ್ತೊಂದು ಸಾರಿ ನೆನಪು ಮಾಡ್ತಾನೆ. ಎಲ್ಲ ಶರೀರಗಳು ನಾಶವಾಗುತ್ತವೆ, ಆದರೆ ಜೀವಾತ್ಮನು ನಾಶವಾಗುವುದಿಲ್ಲ. ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರವಾಗುವವರೆಗೂ ಕೂಡ ಪ್ರತ್ಯೇಕವಾಗಿ ಉಳಿಯುವಂಥದ್ದು ಅನಿವಾರ್ಯ ಆಗುತ್ತೆ ಅದಕ್ಕೆ ಅನ್ನುವಂಥ ವಿಚಾರವನ್ನು ಹೇಳ್ತಾನೆ. ಮುಂದುವರೆದು ನಾವು ಇಷ್ಟಕ್ಕೆ ಪ್ರಪಂಚ ಮುಗಿದು ಹೋಯ್ತು ಅಂತ ತಿಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ನಮ್ಮಲ್ಲಿರೋ ಚೈತನ್ಯವನ್ನ ಮೀರಿದ ಚೈತನ್ಯವಿರೋ ವಿಚಾರವನ್ನು ಹೇಳ್ತಾನೆ. ಇಬ್ಬರಿಗಿಂತಲೂ ಉತ್ತಮ ಪುರುಷನಾದರೂ ಬೇರೆಯೇ ಆಗಿದ್ದಾನೆ ಅಂತ ಮಹಾಚೈತನ್ಯ ವಿಚಾರಕ್ಕೆ ಹೇಳ್ತಾನೆ. ಅವನು ಮೂರು ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ. ಹಾಗೆ ಅವನನ್ನು ಅವಿನಾಶಿ ಪರಮೇಶ್ವರ ಪರಮಾತ್ಮ ಎಂದು ಕರೆಯುತ್ತಾರೆ ಅಂತ ಆ ಎತ್ತರದ ವಿಚಾರವನ್ನ ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ. ಮುಂದುವರೆದು ಎಲ್ಲ ನಾಶವಾಗುವ ಜಡವರ್ಗ ಕ್ಷೇತ್ರಕ್ಕಿಂತ ನಾನು ಸರ್ವತಃ ಅತೀತ. ಈ ಬಿಯಾಂಡ್ ಆಲ್ ಅವರ್ ಇಮ್ಯಾಜಿನೇಷನ್. ಎಲ್ಲ ಜಡವರ್ಗಗಳು ಹೋದ್ರೂ ಸಹ ಆ ಚೈತನ್ಯ ಇರುತ್ತೆ. ಅವಿನಾಶಿ ಜೀವಾತ್ಮಗಿಂತಲೂ ಉತ್ತಮನಾಗಿದ್ದೇನೆ. ನನ್ನಲ್ಲಿರುವಂತ ಆತ್ಮಕ್ಕಿಂತ ಮಹಾದೊಡ್ಡ ಚೈತನ್ಯ, ಪ್ರತಿಯೊಬ್ಬರ ಆತ್ಮಕ್ಕಿಂತ ಮಹಾದೊಡ್ಡ ಚೈತನ್ಯ ಅಂತ ಹೇಳ್ತಾನೆ. ಆದ್ದರಿಂದ ಈ ಲೋಕದಲ್ಲಿ ಆ ಮಹಾಚೈತನ್ಯವನ್ನ ಪುರುಷೋತ್ತಮ ಎಂಬುವ ಹೆಸರಿಂದ ಹೇಳಲಾಗಿದೆ. ಇದಕ್ಕೋಸ್ಕರನೇ ಈ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರು. ಹಾಗಾಗಿ ಯಾರು ಈ ಮಹಾಚೈತನ್ಯವನ್ನ ಪುರುಷೋತ್ತಮ ಅಂತ ತಿಳಿತಾನೋ, ಅರ್ಥ ಮಾಡ್ಕೊಳ್ತಾನೋ, ಜೊತೆಗೆ ಅನುಭವ ಮಾಡ್ಕೊಳ್ತಾನೋ, ಅವನು ಸದಾಕಾಲವೂ ನನ್ನನ್ನು ಬಯಸುತ್ತಾನೆ. ಅವನು ಮೋಕ್ಷಕ್ಕೆ ಸಾಧಕನಾಗಿ ಬಾಧ್ಯನಾಗ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಮತ್ತು ಈ ಅಧ್ಯಾಯದ ಶ್ರೇಷ್ಠತೆಯನ್ನ ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ. ತಾನು ಹೇಳ್ತಾ ಇರೋದು ಅದ್ಭುತವಾದಂತಹ ರಹಸ್ಯವಾದಂತಹ ಶಾಸ್ತ್ರ ಅಂತ ಹೇಳ್ತಾನೆ. ಈ ಅಧ್ಯಾಯಕ್ಕೆ ವಿಶೇಷ ಮೌಲ್ಯ ಇರೋದನ್ನ ಕೃಷ್ಣ ಹೇಳ್ತಾನೆ. ಇದನ್ನು ತಿಳಿದ ಮನುಷ್ಯನು ಜ್ಞಾನಿಯೂ ಕೃತಕೃತ್ಯನೂ ಆಗುತ್ತಾನೆ. ಇದ ಅರ್ಥ ಆದಾಗ ಮನುಷ್ಯನಿಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಮಾತು ಹೇಳೋದ್ರ ಜೊತೆಗೆ 15ನೇ ಅಧ್ಯಾಯ ಮುಗಿಯುತ್ತೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯ. ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.